ಹಲೋ ಮೂವಿ ಲವರ್ಸ್ ಮ್ಯಾಕ್ಸ್ ಕಡೆ ಟೀಮ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಹಾಗೆ ಅಫಿಷಿಯಲ್ ಟೀಸರು ರಿಲೀಸ್ ಮಾಡಿದ್ದಾರೆ ಅಂತ ಅನ್ಬೋದು ಟೀಸರಲ್ಲಿ ಹಲವಾರು ವಿಚಾರಗಳು ಇಂಟ್ರೆಸ್ಟಿಂಗ್ ಆಗಿದೆ ಡೈಲಾಗ್ಸ್ ಇಲ್ಲದೆ ಒಂದು ಸಾಂಗ್ ಮುಖಾಂತರ ಹಲವಾರು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾರೆ ಹಾಗೆ ನಮಗೆ ಒಂದು ಆ ಡ್ಯೂರೇಷನ್ನು ನನಗೆ ಸಖತ್ತು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ಆದರೆ ರಿವ್ಯೂ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇಲ್ಲ ಇರುವ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈ ರಿವ್ಯೂ ನಿಮಗೆ ಆಷ್ಟು ಅನಿಸ್ತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳ್ಸ್ಬೋದು ಹಾಗೆ ನಾನು ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈಗ ಟೀಸರ್ ವಿಚಾರಕ್ಕೆ ಬಂದರೆ ಟೀಸರು ಒನ್ ಮಿನಿಟ್ ಸಿಕ್ಸ್ ಸೆಕೆಂಡ್ ಇದೆ ಅಂತ ಅನ್ಬೋದು ಹಾಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಈ ಟೀಸರ್ನ ರಿಲೀಸ್ ಮಾಡಿದ್ದಾರೆ ಆದರೆ ಕಾಮನ್ ಆಗಿ ನಾನು ಟೀಸರ್ ನೋಡಿದ್ದಾಗ ಬರೀ ಇಂಗ್ಲೀಷಲ್ಲಿ ಮಾತ್ರ ಪ್ರತಿಯೊಂದು ಟೀಸರಲ್ಲೂ ಆಗಿತ್ತು ಅಂತ ಅನ್ಬೋದು ಆ ಡೈಲಾಗ್ಸ್ಗಳು ಆಗಿ ಅದೇ ರೀತಿ ಇದ್ವು ಹಾಗೆ ನಮ್ಮ ಸುದೀಪ್ ಸರ್ ಅವರು ಬಾಬಾ ಬ್ಲ್ಯಾಕ್ ಶಿ ಅನ್ನೋ ಒಂದು ಸಾಂಗ್ ಮುಖಾಂತರನೇ ಇಲ್ಲಿ ಮೂವಿಯಲ್ಲಿ ಯಾವ ಯಾವ ಪಾತ್ರಗಳು ಇರುತ್ತೆ ಅನ್ನೋದನ್ನ ಬರೀ ಎರಡು ಪಾತ್ರ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದರೆ ಒಂದು ಸ್ಕೌಂಡ್ರಲ್ಲೂ ಒಂದು ಡಿಮೆನ್ ಅಂತ ಡಿಮೆನ್ ಕ್ಯಾರೆಕ್ಟ್ರು ಹುಡುಗಿಯ ಕ್ಯಾರೆಕ್ಟ್ರ್ ಅಂತ ಅನ್ಬೋದು ಅದರ ನೋಡೋದಕ್ಕೆ ಭಯಂಕರವಾಗಿ ಭಯಪಡಿಸೋ ರೀತಿ ಇತ್ತು ಅಂತ ಅನ್ಬೋದು ಅದರ ನಡುವೆ ಹಲವಾರು ಪಾತ್ರಗಳು ಬರುತ್ತೆ ಆ ಪಾತ್ರಗಳ ಏನು ಮಾತ್ವ ಟೀಸರ್ ಅಲ್ಲಿ ಅಷ್ಟಾಗಿ ಬಿಟ್ಕೊಟ್ಟಿಲ್ಲ ಅಂತ ಅನ್ಬೋದು ಆದರೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅನಿಸಿದ್ದು ನಮ್ಮ ಕಿತ್ತಾಜ್ ಸುದೀಪ್ ಸರ್ ಅವರ ಒಂದು ಲುಕ್ಕು ಅದ್ರ ನಡುವೆ ಅವರ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಆ ವಿಜುವಲಿ ಆ್ಯಕ್ಷನ್ಸ್ ಕಟ್ಕೊಟ್ಟಿರೋ ವಿಧಾನ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಅಂತ ಅನ್ಬೋದು ಹಾಗೆ ಆ ಒಂದು ಗ್ಯಾಂಗ್ಸ್ಗಳೆಲ್ಲ ಅವ್ರನ್ನ ಅಟ್ಯಾಕ್ ಮಾಡೋಕೆ ಬಂದಾಗ ಆ್ಯಕ್ಷನಲ್ಲಿ ಒಂದು ಲಾಂಗ್ ಹಿಡ್ಕೊಂಡು ಹೋಗಿ ಹೊಡಿತಾರೆ ನೋಡಿ ಆ ಸೀನ್ಸ್ಗಳೆಲ್ಲ ವಿಜುವಲಿ ನೋಡೋದಕ್ಕೆ ಬೇರೆ ಲೆವೆಲ್ ಎಕ್ಸ್ಟ್ರಾಡ್ನರಿ ಫೀಲ್ ಆಯಿತು ಅಂತ ಅನ್ಬೋದು ಅದ್ರ ನಡುವೆ ಇನ್ನೊಂದು ಶಾರ್ಟ್ ಬರುತ್ತೆ ಒಂದು ದೇವತೆ ಮುಂದೆ ಒಂದು ನಮ್ಮ ಕಿತ್ತಾರ್ ಸುದೀಪ್ ಸರ್ ಒಂದು ಅಣ್ಣಮ್ಮ ಡ್ಯಾನ್ಸ್ ಹಾಕೊಂಡು ಬರ್ತಾರೆ ಅದಂತೂ ಲಿಟ್ರಾಗಿ ಎಂಜಾಯ್ ಮಾಡಿದೆ ಅಂತ ಅನ್ಬೋದು ಅದ್ರ ನಡುವೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಅಷ್ಟೇ ಸಾಕದಾಗಿದೆ ಅಂತ ಅನ್ಬೋದು ಪ್ರತಿಯೊಂದು ಸೀನ್ಸ್ಗಳಿಗೂ ಆ ಎಲಿವೇಶನ್ಸ್ಗಳು ಆ ಬ್ಯಾಕ್ ಗ್ರೌಂಡ್ ಬಿ ಜಿ ಎಮ್ಮು ಕೊಡ್ತಾ ಬಂತು ಅಂತ ಅನ್ಬೋದು ನಾನಂತೂ ಈ ಅಫಿಷಿಯಲ್ ಟೀಸರು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ಅಂತ ಅನ್ಬೋದು ನೀವಿನ್ನೂ ಇದನ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ ಹಾಗೆ ಈ ರಿವ್ಯೂ ನಿಮಗೆ ನಿಮಗನಿಸ್ತು ಅಂತಂದರೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ